हाय हलो नमस्ते एल्लरिगू स्वागत मत्तमे नम्म चानल्गे इवत्तिन रेसिपी नीवु आलरेडी नोड्तिरो हागे ओंदु स्पेशल आगिरुवंत सूपर टेस्टी आगिरुवंत वेजिटेबल दम बिरियानी ना रेस्टोरेंट स्टाइल नल्ली ईजी मेथड नल्ली याव रीति नीवु मनेयल्ली सुलभवागि माड्कोळ्ळबहुदु अन्नोदन्न तोरिस्तीनि इवत्तु इदु हैली रिक्वेस्टेड वीडियो अंत हेळबहुदु सब्सक्राइबर्स अथवा व्यूवर्स तुंबाने दिन रिक्वेस्ट माता नन हाक सो सॉरी फॉर द लेट अपलोडिंग इवगा फाइनली नानु वेज दम बिरियानी ना नम्मने स्टाइल रेस्टोरेंट स्टाइल याव रीति मन सुलभवागि तोरिस्ता बनी क्विक नोड़ना इदना सो वीडियो स्वल्प लेंथी बट पर्फेक्ट आगिरुवंत रेसिपी कोट्टिदिनि सो इवग नानी पात्र एर लीट्र आगोर हाँ बस इटकी वो पलावेले ऐल की एर इंचु चके मग्गु हाँ काल मेणु एंट का मेणु शाही जीरा वो टी स्पून शाही जीरा हाँ टी स्पून सौंफ हाँ आर एसु पुदीना एले हाँ वो टेबल स्पून आगोणेन कूड़ा हाँ इदन्ना वंदु कुदी इन्नेनु बर्ता इदे नानिल्लि ओंदु अर्ध गंटे मुंचे बासमती रईस वंदु कप्पष्टु बासमती रईस नेंचिट्टिदे इदन्नु कूड हाकोंडिदीनि इदक्के हाकोंडु ओंदु 70% 70-75% इदु रईस चेन्नागि बेयबेकु अल्लिवरेगू इदन्न हई फ्लेम इट्कोंडु रईस बॉयल माड्कोळ्ळि ಅಷ್ಟರೊಳಗೆ ನಾನು ಮತ್ತೊಂದು ಸಾಸ್ ಪ್ಯಾನ್ ನ ಬಿಸಿ ಇಟ್ಕೊಂಡಿದ್ದೀನಿ ನೀರನ್ನ ಹಾಕೊಂಡು ಒಂದು ಅರ್ಧ ಲೀಟರ್ ಅಷ್ಟು ನೀರಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಇಲ್ಲಿ ವೆಜಿಟೇಬಲ್ಸ್ ನ ಹಾಕೊಳ್ತಾ ಇದೀನಿ ಕ್ಯಾರೆಟ್ ಹಾಗೆ ಬೀನ್ಸ್ ಆಲೂಗಡ್ಡೆ ಹಾಕೊಳ್ತಾ ಇದೀನಿ ಈ ಮೂರನ್ನು ಇಲ್ಲಿ ನೀರು ಹಾಕೊಂಡು ಬಾಯಿಲ್ ಮಾಡ್ಕೊಳ್ಳೋಣ ಒಂದು ಇದು ಕೂಡ 1/2% ಬೇಯಬೇಕು ಒಂದು 50% ಬೇಯಬೇಕು ಅಷ್ಟು ನೀವು ಇದನ್ನ ಬಾಯಿಲ್ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ರೈಸ್ ಆಲ್ಮೋಸ್ಟ್ ಒಂದು 70% ಕುಕ್ ಆಗಿದೆ ನೋಡಿ ಪೂರ್ತಿಯಾಗಿ ಬಾಯ್ಲ್ ಮಾಡಬೇಡಿ ರೈಸ್ ಅನ್ನು ನೋಡಿ ನೀರನ್ನ ಜಾಸ್ತಿ ಹಾಕೊಂಡೆ ನೀವು ಈ ತರ ಅಕ್ಕಿನ ಹಾಕೊಳ್ಳಬೇಕಾಗುತ್ತೆ ಆಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ರೈಸ್ ಬೆಂದಿರುತ್ತೆ ಈಗ ನಾನು ಇದನ್ನ ಡ್ರೈನ್ ಮಾಡ್ಕೊಂಡು ನೀರನ್ನ ತೆಗಿತಾ ಇದೀನಿ ರೈಸ್ ಅನ್ನು ಹಾಫ್ ಬಾಯ್ಲ್ಡ್ ಆಗಿರುವಂತ ರೈಸ್ ಅನ್ನು ಒಂದು ಸೈಡ್ ಅಲ್ಲಿ ತೆಗಿತಾ ಇದೀನಿ ಸ್ಟ್ರೈನರ್ ಹಾಕೊಂಡು ಸೋ ನೋಡಿ ಎಷ್ಟು ಉದ್ರುದ್ರಾಗಾಗಿದೆ ಒಂದು 70% ಬೆಂದಿದೆ ಇಲ್ಲಿ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಿರಬಹುದು ಒಂದು 50% ಬೆಂದಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಸೋ ನಿಮಗೆ ಯಾವುದು ಬೇಕೋ ಆ ವೆಜಿಟೇಬಲ್ಸ್ ಹಾಕೊಳ್ಳಿ ನಿಮ್ಮ ಇಷ್ಟ ಬಂದಂತ ವೆಜಿಟೇಬಲ್ಸ್ ನೀವು ಇಲ್ಲಿ ಬಳಸಬಹುದು ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಪುದೀನಾ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಈ ಫ್ರೈಡ್ ಆನಿಯನ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ಮಸಾಲಾ ಬಳಸ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ಹಾಗೆ ಅರ್ಧ ಟೀಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಕೂಡ ಹಾಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಅರ್ಧದಷ್ಟು ಪಲಾವ್ ಎಲೆ ಹಾಕೊಂಡಿದ್ದೀನಿ ಹಾಗೆ ಶಾಹಿ ಜೀರಾ ಕೂಡ ಒಂದು ಅರ್ಧ ಟೀಸ್ಪೂನ್ ಅಷ್ಟು ನಾವು ಆಲ್ರೆಡಿ ನೀರಿಗೂ ಕೂಡ ಬಳಸಿರ್ತೀವಿ ಜಾಸ್ತಿ ಆದರೆ ಮಸಾಲೆ ತಿನ್ನಕ್ಕಾಗಲ್ಲ ನಾನು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಹಾಗೆ ಬಾಯ್ಲ್ ಮಾಡಿಟ್ಟಂತ ಈ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಅಚ್ಚಕಾರದ ಪುಡಿ ನಾನು ನೀವಿಲ್ಲಿ ಸೇರಿಸ್ಕೊಳ್ಳಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಅಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕೊಂಡಿದ್ದೀನಿ ಖಾರ ಕರೆಕ್ಟ್ ಆಗಿರಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಜೊತೆಗೆ ಸೋ ನಿಂಬೆಹಣ್ಣು ಇದ್ರೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಕೂಡ ಇಲ್ಲಿ ಹಾಕೊಳ್ಳಿ ಜೊತೆಗೆ ಬಟಾಣಿ ಕೂಡ ಬಟಾಣಿ ಫ್ರೋಜನ್ ಆಗಿರೋದ್ರೆ ನಾನು ಬಾಯ್ಲ್ ಮಾಡ್ಕೊಂಡಿಲ್ಲ ಹಾಗೇನೇ ಹಾಕೊಳ್ತಾ ಇದೀನಿ ಬೇಗನೆ ಬೇಯುತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಸೇರಿಸ್ಕೊಳ್ಳಿ ಆಮೇಲೆ ಹೆಚ್ಚು ಕಡಿಮೆ ನೀವು ಬೇಕಿದ್ರೆ ಮಾಡ್ಕೊಳ್ಳೋದು ಕಡಿಮೆನೇ ಸೇರಿಸ್ಕೊಳ್ಳಿ ಆದಷ್ಟು ಇವಾಗ ಮಾಡೋ ನೋಡೋಣ ನಾನು ಅಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ಅಥವಾ ಬೆಣ್ಣೆ ಕೂಡ ಬಳಸಬಹುದು ಇವಾಗ ಮಿಕ್ಸ್ ಮಾಡಿಟ್ಟಂತ ವೆಜಿಟೇಬಲ್ಸ್ ಏನಿದೆ ನಾನು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡು ಸೋ ವೆಜಿಟೇಬಲ್ಸ್ ಆಗಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ವೆಜಿಟೇಬಲ್ಸ್ ಕೂಡ ಬೆಂದಿದೆ ಆಲ್ರೆಡಿ ಮುಚ್ಚಳ ಮುಚ್ಚಿ 1 ನಿಮಿಷ ಬಿಡ್ತೀನಿ ಅವಾಗ ಚೆನ್ನಾಗಿ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಿರುತ್ತೆ
ಇವಾಗ ಒಂದ್ಸರಿ ಕ್ಲೀನಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕ್ಲೀನಾಗಿ ಪಾತ್ರೆ ಸುತ್ತಲೂ ಹರಡ್ಕೊಳ್ಳಿ ಈ ವೆಜಿಟೇಬಲ್ಸ್ ಏನಿದೆ ಇದನ್ನು ಹರಡಿಕೊಂಡು, ನಾವು ಆವಾಗಲೇ ಹಾಫ್ ಬಾಯ್ಲ್ಡ್ ಆಗಿರುವಂಥ ಕುಕ್ ಆಗಿರುವಂಥ ಈ ರೈಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರೈಸ್ ಹಾಕ್ಕೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಸ್ಪೂನಿಂದನೋ ಅಥವಾ ಕೈಯಿಂದನೋ ಈ ಥರ ಪೂರ್ತಿಯಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೋಡಿ, ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಫ್ರೈಡ್ ಆನಿಯನ್ಸು ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಬಿರಿಯಾನಿ ಮಸಾಲ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ, ಜೊತೆಗೆ ಒಂದು 4-5 ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸುತ್ತಲೂ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ನಾನು ಕೇಸರಿ ನೆನೆಸಿಟ್ಟಿದ್ದೆ ಹಾಲಲ್ಲಿ ಅದನ್ನು ಕೂಡ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಕೆಳಗಡೆ ಡೈರೆಕ್ಟ್ ಫ್ಲೇಮ್ನಲ್ಲಿ ಇಡಬೇಡಿ, ಒಂದು ತವೇನ ಇಟ್ಕೊಂಡು ಅದರ ಮೇಲ್ಗಡೆ ಪಾತ್ರೆ ಇಟ್ಟು ಒಂದು 15 ನಿಮಿಷ ಬಿಟ್ಟರೆ ಸಾಕು. ನಿಮಗೆ ರುಚಿ ರುಚಿಯಾದಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಉದುರುದ್ರ ಆಗಿರುವಂಥ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು, 15 ನಿಮಿಷ ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವೇ ನೋಡ್ತಿರ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ಮಾಡಿ ಮನೆಯಲ್ಲಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ವೆಜ್ ದಮ್ ಬಿರಿಯಾನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.